ಈಗಾಗಲೇ ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಕಾರಣ ಇಷ್ಟೇ, ಸಿದ್ದು ಕೋಲಾರ ಸ್ಪರ್ಧೆ ರದ್ದು ಅನ್ನುವ ತರದಲ್ಲಿ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಹಾಗಾದ್ರೆ ವಾಟ್ ಇಸ್ ದ ಇನ್ಸೈಡ್ ಸ್ಟೋರಿ, ವಾಟ್ ಮೈಟ್ ಬಿ ದ ರೀಸನ್? ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಬೇಡ ಅಂತ ರಾಹುಲ್ ಗಾಂಧಿ ಅವರು ಯಾಕೆ ಹೇಳಿದ್ರು? ಸಿದ್ದರಾಮಯ್ಯ ಕೋಲಾರ ಟು ವರುಣ, ಇದು ಪ್ರೀ ಪ್ಲಾನ್ಡ್ ಅಥವಾ ಭಯಾನ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸಿದ್ರೆ ಏನ್ರಿ ಪ್ರಾಬ್ಲಮ್? ಸಿದ್ದುಗೆ ಸೋಲಿನ ಕಾರಣ ನೆಪವೊಡ್ಡಿ ಸ್ಪರ್ಧೆಯಿಂದ ತಪ್ಪಿಸಿದ್ರ ರಾಹುಲ್ ಗಾಂಧಿ? ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸಿದ್ರೆ ಹೈಕಮಾಂಡ್ಗೆ ಟೆನ್ಷನ್, ಯಾಕಾಗಿ ಟೆನ್ಷನ್? ಹೈಕಮಾಂಡ್ ಟೆನ್ಷನ್ ಇಂದ ಪಾರಾಗಲು ಕೋಲಾರ ರಾಮಯ್ಯಗೆ ಬ್ರೇಕ್. ಅಂದ್ರೆ ಸಿದ್ದರಾಮಯ್ಯನವರು ಬೇರೆ ಅಲ್ಲ, ಕೋಲಾರ ಬೇರೆ ಅಲ್ಲ ಅನ್ನುವ ತರದಲ್ಲಿ ಪೋಸ್ ಕೊಟ್ಟಿದ್ರು ಸದ್ಯಕ್ಕೆ. ಕಳೆದ ಹಲವು ದಿನಗಳಿಂದ ಕೋಲಾರವೇ ನನ್ನ ಕ್ಷೇತ್ರ, ಕೋಲಾರವೇ ನಮ್ಮ ಮನೆ ಅನ್ನುವ ತರದಲ್ಲಿ ಪೋರ್ಟ್ರೇ ಆಗಿದ್ರು ಸಿದ್ದರಾಮಯ್ಯ. ಹಾಗಾಗಿ ಕೋಲಾರ ರಾಮಯ್ಯಗೆ ಬ್ರೇಕ್ ಅಂತ ನಾವು ಹೇಳ್ತಾ ಇದ್ದೀವಿ. ಇಷ್ಟಕ್ಕೂ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕಾಂಗ್ರೆಸ್ ವರಿಷ್ಠರ ಟೆನ್ಷನ್ ಏನ್ರಿ? ಕೈ ನಾಯಕರ ಒಂದು ತಂತ್ರಗಾರಿಕೆ ಏನು? ರಾಹುಲ್ ಗಾಂಧಿ ಏನು ಇಲ್ಲಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಹೈ ಟೆನ್ಷನ್ಗೆ ಕಾರಣವೇನು? ಕಾಂಗ್ರೆಸ್ ಹೈಕಮಾಂಡ್ಗೆ ಹೈ ಟೆನ್ಷನ್ ಆಗೋಕ್ಕೆ ಕಾರಣಗಳೇನು ಅನ್ನೋದನ್ನು ಒಂದೊಂದಾಗಿ ತಾವು ಪವರ್ ಟಿವಿ ಸ್ಕ್ರೀನ್ನಲ್ಲಿ ನೋಡ್ತಾ ಹೋಗ್ತಾ ಇದ್ರಿ. ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸಿದ್ರೆ ಖಂಡಿತವಾಗ್ಲೂ ಟಫ್ ಫೈಟ್ ಎದುರಾಗುತ್ತೆ, ರಾಜ್ಯಾದ್ಯಂತ ಪ್ರವಾಸಕ್ಕೆ ಅಡ್ಡಿಯಾಗುತ್ತೆ ಅನ್ನೋ ಒಂದು ಆತಂಕ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಅಡ್ಡಿಯಾಗುತ್ತೆ ಅನ್ನುವ ಭೀತಿ ಇದೆ. ಕೋಲಾರದಲ್ಲೇ ಸಿದ್ದು ಗೆಲುವಿಗೆ ಪರದಾಡುವಂತೆ ಮಾಡುವ ಎದುರಾಳಿಗಳು ಅವರನ್ನು ಕಟ್ಟಾಕ್ಬೋದು. ವರುಣದಲ್ಲಿ ಸ್ಪರ್ಧೆ ಮಾಡಿದರೆ ಗೆಲುವಿನ ಚಿಂತೆ ಬಿಟ್ಟು ಪ್ರಚಾರ ಮಾಡ್ಬೋದು. ಅಯ್ಯೋ, ನಮ್ಮದೇ ಗೆಲುವು, ನಮ್ಮದೇ ಮನೆ, ನಮ್ಮದೇ ಚುನಾವಣೆ ಅನ್ನುವ ಥರದಲ್ಲಿ ಅವರು ಆರಾಮಾಗಿರಬಹುದು ಸಿದ್ದರಾಮಯ್ಯನವರು ವರುಣದಲ್ಲಿ ಒಂದು ವೇಳೆ ಸ್ಪರ್ಧೆ ಮಾಡಿದರೆ. ಹಾಗಾಗಿ ಪ್ರಚಾರ ಮಾಡೋಕೆ ಅನುಕೂಲ ಆಗುತ್ತೆ. ಪಕ್ಷಕ್ಕೆ ಹಿಂದುಳಿದ ವರ್ಗದ ಮತ ಸೆಳೆಯೋಕೆ ಸಿದ್ದರಾಮಯ್ಯ ಪ್ರಚಾರ ಅತ್ಯಗತ್ಯ. ಒಬ್ಬ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿರುವಂಥ ಸಿದ್ದರಾಮಯ್ಯ ಅವರನ್ನು ಚುನಾವಣೆ ಸಂದರ್ಭದಲ್ಲಿ ಸದ್ಬಳಕೆ ಮಾಡಿಕೊಳ್ಳಲೇಬೇಕು ಅನ್ನುವ ಇಂಟೆನ್ಷನ್ನಿಂದ ಹೈಕಮಾಂಡ್ ಈ ನಿರ್ಧಾರವನ್ನು ಕೈಗೊಂಡಿದೆ. ರಾಜ್ಯದೆಲ್ಲೆಡೆ ಪ್ರಜಾಧ್ವನಿ ಯಾತ್ರೆ ಯಶಸ್ವಿಗೊಳಿಸಲು ಹೈಕಮಾಂಡ್ ಈ ಒಂದು ತಂತ್ರಗಾರಿಕೆಯನ್ನು ಹೆಣೆದಿದೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ನಿಮ್ಮ ಪವರ್ ಟಿವಿಗೆ ಸಿಗ್ತಾ ಇರುವಂಥ ಒಂದಷ್ಟು ಕ್ಲಾರಿಟಿ. ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡಿದರೆ ಹೈಕಮಾಂಡ್ಗೆ ಒಂದು ರೀತಿ ಟೆನ್ಷನ್ ಆಗಬಹುದು. ಯಾಕಂತ ಹೇಳಿದ್ರೆ ಅಲ್ಲಿ ಟಫ್ ಫೈಟ್ ಇರೋದ್ರಿಂದ ಪ್ರಚಾರಕ್ಕೆ ಬರೀ ಕೋಲಾರಕ್ಕೆ ಅವರು ಸೀಮಿತವಾಗಿಬಿಡ್ತಾರೆ. ಕೋಲಾರದಲ್ಲಿ ಅತಿ ಹೆಚ್ಚು ಬೀಡ್ ಬಿಡಬೇಕಾಗತ್ತೆ. ಕೋಲಾರದಲ್ಲೇ ಸಿದ್ದು ಗೆಲುವಿಗೆ ಈಗಾಗಲೇ ಎದುರಾಳಿಗಳು ಕಟ್ಟಾಕಬೇಕು ಅಂಥೇಳಿ ಪ್ರತಿಯೊಬ್ಬರು ಕಾತರದಿಂದ ಕಾಯ್ತಾ ಇದ್ದಾರೆ. ಜೆ ಡಿ ಎಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಒಳೆಯಟ್ಟು ಕೊಡಬಹುದು ಅನ್ನುವ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಂಥ ಬೆನ್ನಲ್ಲೇ ಅಯ್ಯೋ ಬೇಡಪ್ಪ, ಕೋಲಾರ ಸಹವಾಸವೇ ಬೇಡ, ನೀವು ರಾಜ್ಯಾದ್ಯಂತ ಪ್ರವಾಸಕ್ಕೆ ಬೇಕು, ಭಾರತೀಯ ಜನತಾ ಪಕ್ಷವನ್ನು, ಜೆ ಡಿ ಎಸ್ನ ಅಥವಾ ಎದುರಾಳಿ ಪಕ್ಷಗಳನ್ನು ಹಣಿಬೇಕು ಅಂತ ಹೇಳಿದರೆ ಸಿದ್ದರಾಮಯ್ಯನವರೇ ಸರಿ. ಹಾಗಾಗಿ ಕ್ಯಾಂಪೇನ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಇಲ್ಲಿ ಅತ್ಯಗತ್ಯ. ಆದ್ದರಿಂದ ಸಿದ್ದರಾಮಯ್ಯ ಅವರು ತಮ್ಮ ಸೇಫ್ ಕ್ಷೇತ್ರ ಆಗಿರುವಂಥ, ತಮ್ಮದೇ ಆದಂಥ ಕ್ಷೇತ್ರ ಆಗಿರೋ ವರುಣಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಲಿ. ಹೇಗಿದ್ರೆ ಅವ್ರ ಮಗ ಅಲ್ಲಿ ಶಾಸಕರಾಗಿದ್ದಾರೆ, ಈಗ ಅವರು ಆ ಒಂದು ಕಾನ್ಸ್ಟಿಟ್ಯುಯೆನ್ಸಿಯನ್ನು ಬಿಟ್ಟು ತಂದೆಗೆ ಕೊಡಬೇಕಾಗ್ಬೋದು. ಅದು ತಂದೆಯವರದೇ ಕ್ಷೇತ್ರ, ವರುಣ ಅಂತ ಹೇಳಿದರೆ ಸಿದ್ದರಾಮಯ್ಯನವರದೇ ಕ್ಷೇತ್ರ ಅನ್ನೋ ಥರದಲ್ಲಿ ಬಿಂಬಿತವಾಗಿತ್ತು. ಹೀಗಾಗಿ ಕಾಂಗ್ರೆಸ್ ಒಂದು ರೀತಿ ಯೋಚನೆ ಮಾಡಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಗೆಲುವು ಸುಲಭ ಆಗೋ ಕಾನ್ಸ್ಟಿಟ್ಯುಯೆನ್ಸಿಯನ್ನು ಆಯ್ಕೆ ಮಾಡಿಕೊಂಡು ರಾಜ್ಯಾದ್ಯಂತ ಪ್ರವಾಸಕ್ಕೆ ಅವರನ್ನು ಬಳಸ್ಕೊಳ್ಬೇಕು ಅನ್ನುವ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ಹಾಗಾದರೆ ಈ ಮುಂಚೆ ಗೊತ್ತಾಗ್ಲಿಲ್ವಾ ಅಂತ ಅಂದರೆ, ಈ ಮುಂಚೆ ಗೆಲುವು ಸುಲಭ ಆಗ್ಬೋದು, ಅಹಿಂದ ಮತಗಳೆಲ್ಲ ನಮಗೆ ಬಂದ್ಬಿಡ್ತವೆ ಅನ್ನುವ ಭ್ರಮೆಯಲ್ಲಿದ್ದಂಗೆ ಕಾಣ್ತಾ ಇತ್ತು. ಹಾಗೆಯೇ ಕೆ ಎಚ್ ಮುನಿಯಪ್ಪ ಅವ್ರನ್ನೂ ಕೂಡ ಇವರು ತುಂಬ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಅಂಥ ಒಂದು ಪ್ರಯತ್ನವನ್ನು ಮಾಡಿದವರಲ್ಲ, ಏನೋ ಕಾಟಾಚಾರಕ್ಕೆ ನಾಟಕಕ್ಕೆ ಅವ್ರ ಜೊತೆ ಮಾತನಾಡ್ದಂಗಿತ್ತು. ರಮೇಶ್ ಕುಮಾರ್ ಮತ್ತು ಕೆ ಎಚ್ ಮುನಿಯಪ್ಪ ಅವರ ನಡುವೆ ಇರುವಂಥ ರಾಜಕೀಯ ಮುನಿಸು ಸಿದ್ದರಾಮಯ್ಯನವರಿಗೆ ಪೆಟ್ಟಾಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಿದ್ದರಾಮಯ್ಯ ಅವರನ್ನ ಸೋಲಿಸಲಿಕ್ಕೆ ಯಾವ ಹಂತವನ್ನು ಕೂಡ ತಲುಪಬಹುದು. ಹೀಗಾಗಿ ಇವರಿಗೆ ಎದುರಾಳಿಗಳು ಜಾಸ್ತಿ ಇರೋದ್ರಿಂದ ರಾಜಕೀಯ ಶತ್ರುತ್ವ ತೀವ್ರತೆಯನ್ನು ಪಡೆಯೋ ಹಿನ್ನೆಲೆಯಲ್ಲಿ ಈ ಎಲ್ಲ ಅಂಶಗಳನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ.
ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.